ಮನೆ ಮಂದಿಯಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಎಸ್ ಮುಂದಿನ ಕ್ಷೇತ್ರ ಪುತ್ತೂರು ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ಆಶಾ ತಿಮ್ಮಪ್ಪ ಇಂದ ಅಶೋಕ್ ರಾಯ್ ಇನ್ನು ಅರುಣ್ ಪುತಿಲಾ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಆಗಿದ್ರು ಮಿಸ್ ಆಗಿದ್ದಕ್ಕೆ ಪಕ್ಷೇತರವಾಗಿದ್ದಾರೆ ಸಾಕಷ್ಟು ಯಾಕೋ ಯಾಕೋ ಈ ಕ್ಷೇತ್ರ ಕುಡಿತಾ ಇದೆ ಕುಂದಾಪುರದಲ್ಲಿ ಏನಾಯ್ತು ಹದ್ಮೂರು ಫಲಿತಾಂಶ ಆಲಾಡಿ ಸಿನಿಮಾ ಶೆಟ್ಟರ್ಗೆ ಹಂಗೇನಾರ ಹಂಗೇನಾರು ಲೆಕ್ಕಾಚಾರ ಇದೆ ಯಾಕೆ ಅಂದ್ರೆ ಸಂಜೀವ್ ಮಠದ ಟಿಕೆಟ್ ಮಿಸ್ ಆಯ್ತು ಆಗ ಆಶಾತಿ ಇವ್ರಿಗೆ ಅರುಣ್ ಪುತಿಲಾ ಕೊಡ್ತಾರೆ ಅಂತಿತ್ತು ಪುತ್ತೂರಿಗೆ ಅನ್ನೋ ಕ್ಯಾಂಪೇನ್ ಶುರು ಮಾಡಿದ್ರು ಕೊಡ್ಲಿಲ್ಲ ಅಶೋಕ್ ರೈಗೆ ಬಿಜೆಪಿಯಿಂದ ಆಮೋದು ಅಶೋಕ ಅಶೋಕ್ ರೈಗೆ ಕೊಟ್ಟರು ಶಕುತಲ ಚೆಟ್ಟ ಕೊಡ್ಲಿಲ್ಲ ಇಲ್ಲಿ ಏನು ಅಂದ್ರೆ ಎಲ್ಲಾ ಹೊಸ ಕ್ಯಾಂಡಿಡೇಟ್ ಗಳೇ ಯಾರು ಇಲ್ಲ ಇಲ್ಲಿ ಗೆದ್ದವ್ರು ಯಾರು ಇಲ್ಲ ಎಲ್ಲಾ ಬಿಜೆಪಿ ಮೆಟೀರಿಯಲ್ ಗಳೇ ಅಶೋಕ್ ರೈ ಹಿಂದೆ ಬಿಜೆಪಿ ಇದ್ದವ್ರೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಶಾ ತಿಮ್ಮಪ್ಪ ಅವ್ರಿಗೆ ಲೋಕಲ್ ಬಾಡಿನಲ್ಲಿ ಅವ್ರಿಗೆ ಅವ್ರದೊಂದು ಅನುಭವ ಇದೆ ಹಾಗೆ ಅರುಣ್ ಪುತ್ತಿಲ್ಲ ಅವ್ರ ನಾಮಿನೇಷನ್ ಫೈಲ್ ಮಾಡಿದಾಗ ಸಾವಿರಾರು ಜನ ಸೇರಿತಲ್ಲ ಆ ಕೇಸರಿ ಶಾಲಿನ ಕಲರವ ಇತ್ತಲ್ಲ ಬಿಜೆಪಿ ಒಳಗಡೆ ಡವ ಡವೇ ಡವ ಡವ ಅನ್ನಂಗಾಗಿದೆ ಯಾಕೆ ಅಂದ್ರೆ ಅರುಣ್ ಪುತ್ತಿಲಾಗೆ ನಿರಾಕರ್ಸಕ್ಕೆ ಕಾರಣಗಳಿರ್ಲಿಲ್ಲ ರೌಡಿ ಆಗಿದ್ರೆ ಇಲ್ವಲ್ಲ ಸಂಘಟನೆ ಮಾಡಿರುತ್ತಾನೆ ಅವಕಾಶ ಆಗ್ಬೇಕಾಗಿತ್ತಲ್ಲ ಆಗ್ಲಿಲ್ಲ ಅಂತ ಆದ್ರೆ ಬಿಜೆಪಿಯಲ್ಲಿ ಗಟ್ಟಿಯಾಗಿರೋರ್ಗು ಅವಕಾಶ ಇಲ್ಲ ಅವ್ರ ಮಾತು ಕಳ್ಕೊಂಡ್ ಬಿದ್ದಿರೋ ಮಾತ್ರ ಅವಕಾಶ ಯಾರು ಬಾಯ್ ತೆರೀತಾರ ಅವ್ರ ಅವಕಾಶ ಕೊಡಲ್ಲ ಬಟ್ ಅದೇ ಅರುಣ್ ಪುತ್ಲ ಬಂಡಾಯ ಇದ್ದು ಆದಂಗ್ ಆಗ್ಲಿ ಅಂತ ಬಟ್ ಆ ನಾಮಿನೇಷನ್ ಫೈಲ್ ಜನ ಕ್ರೌಡ್ ಎಲ್ಲ ನೋಡಿದಾಗ ಪುತ್ತೂರಲ್ಲಿ ಏನೋ ಹೊಸ ರೀತಿ ಲೆಕ್ಕಾಚಾರ ಆಗ್ಬಹುದೇನೋ ಅಂತ ಅನ್ಸಿದೆ ಕುಂದಾಪುರದಲ್ಲಿ ಆರ್ ಆರ್ಡಿ ಶ್ರೀನಿವಾಸ ಶೆಟ್ಟ ಗೆದ್ದಂಗೆ ಏನಾರ ಗೆದ್ರು ಗೆದ್ದಬಹುದು ಲೆಕ್ಕಾಚಾರ ಇದೆ ಬಟ್ ಇಲ್ ಫೈಟ್ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ವರ್ಸಸ್ ಅರುಣ್ ಪುತ್ತಿಲಾ ಅನ್ನೋ ಲೆಕ್ಕಾಚಾರ ಇದೆ ನೆಕ್ಸ್ಟ್